ನಮಸ್ಕಾರ ಕೆಕೆಎಫ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವೀಡಿಯೋ ಕಂಟೆಂಟ್ ಏನಿರುತ್ತೆ ಅಂತಂದರೆ, ಇದು ಬೈಕ್ ತೊಗೊಂಡಾಗ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ಒಂದು ವೀಡಿಯೋ. ಯಾವುದಪ್ಪ ಅಂತಂದರೆ, ನಾನು ಈ ಗಾಡಿನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಮಂಗಳೂರಿಂದ ಗಾಡಿ ತಂದೆ. ಬಟ್ ಆದರೆ ಒಂದು ಸಂಶಯ ಇರುತ್ತೆ ನಿಮ್ಮೆಲ್ಲರಿಗೂ, KA19 ಸಿಗುತ್ತಾ ನಿಮಗೆ ಗಾಡಿ, KA10 ಸಿಗುತ್ತಾ ಅಂತ. ಬ್ರೋ, ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಮಾಡ್ತೀರಾ ನಿಮ್ದು? ಹಂಗಾದರೆ ನೀವು ಮಂಗಳೂರಲ್ಲಿ ಗಾಡಿ ತೊಗೊಂಡಿರೋದ್ರಿಂದ KA19 ಅಂತ ಬರುತ್ತಾ, ನೀವು ಹೆಂಗೆ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ನನಗೆ ಅದನ್ನು ನೋಡ್ತಾ ಇದ್ದಾಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇತ್ತು. ನಂದೊಂದು ಕಾನ್ಸೆಪ್ಟ್ ಇದೆ, ಏನು ಅಂತಂದರೆ, ನಾನು ಚಾಮರಾಜನಗರದವನಾಗಿ ನಾನು ಎಲ್ಲೇ ಹಿಮಾಚಲ ಪ್ರದೇಶದಲ್ಲಿ ಹೋಗಿ ನನ್ನ ಗಾಡಿನ ನಿಲ್ಲಿಸ್ಕೊಂಡಿದ್ರು ಅಲ್ಲಿ ನನಗೆ KA10 ಅನ್ನೋದು ಕಾಣಬೇಕು ಅಂತ. ಯಾಕೆ ಅಂತಂದರೆ, ನಾವು ಹುಟ್ಟಿರೋ ಮಣ್ಣು ಮತ್ತು ನಮ್ಮ ಜಿಲ್ಲೆ, ನಮ್ಮ ಊರು ಅನ್ನೋದು ಏನಿದೆಯೋ ಅದನ್ನು ನಾವು ಎಲ್ಲೋದರೂ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಬೇಕು. ಸೊ ಹಾಗಾಗಿ ನಾನು ಸಹಿತ KA19 ಅಲ್ಲ, KA10 ಗಾಡಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು ನನ್ನ ಗಾಡಿನ ಅಂಥೇಳಿ. ಆಲ್ರೆಡಿ ಗಾಡಿ ತಗೊಳೋಕ್ಕಿಂತ ಮುಂಚೆನೆ ಇದ್ರ ಬಗ್ಗೆ ಎಲ್ಲ ನಾನು ಪ್ರೊಸೆಸಿಂಗ್ ಎಲ್ಲ ಹೇಗೆ ನಡೆಯುತ್ತೆ ಅಂತೇಳಿ ವಿಚಾರಿಸಿಟ್ಟಿದ್ದೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಡೌಟ್ ಇರ್ಬೋದು, ಹೇಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಯಾವ ಥರ? ಈಗ ನಾನು ಎಲ್ಲೋ ಒಂದು ಕಡೆ ಗಾಡಿನ ತೊಗೊಂಡಿರ್ತೀನಿ, ಯಾವುದೋ ಡಿಸ್ಟ್ರಿಕ್ಟಲ್ಲಿ ತೊಗೊಂಡಿರ್ತೀನಿ, ಅದನ್ನು ಇಲ್ಲಿ ಬಂದು ಅಂದರೆ ನಮ್ಮ ನೇಟಿವ್ ಪ್ಲೇಸ್ಗೆ ಯಾವ ರೀತಿ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದು ಅನ್ನೋ ಪ್ರೊಸೆಸ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಫಸ್ಟ್ ಪ್ರೊಸೀಜರ್ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ ನೀವು ಯಾವ ಡಿಸ್ಟ್ರಿಕ್ಟ್ ಅಲ್ಲಾರ ತಗೊಳ್ಳಿ. ನನಗೆ ಸ್ಟೇಟ್ ಬಗ್ಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಇಂಟರ್ ಸ್ಟೇಟ್ ಹೋಗಿ ನಾನೊಂದು ಗಾಡಿನ ತೊಗೊಬಂದು ಅಲ್ಲಿ ಅದನ್ನು ಇಲ್ಲಿ ತೊಗೊಬಂದು ರಿಜಿಸ್ಟ್ರೇಷನ್ ಮಾಡೋಂಥ ಕೆಲಸ ಮಾಡಿಲ್ಲ. ನನಗೆ ಇಂಟ್ರ ಡಿಸ್ಟ್ರಿಕ್ಟ್ ಬಗ್ಗೆ ಚೆನ್ನಾಗಿ ಗೊತ್ತು. ನೀವು ಇಂಟ್ರ ಡಿಸ್ಟ್ರಿಕ್ಟಲ್ಲಿ ಗಾಡಿನ ಎಲ್ಲಾದರೂ ತೊಗೊಂಡಿರಿ, ಅಂದರೆ ನೀವು ಚಾಮರಾಜನಗರದವರು ಅಥವಾ ನೀವು ಮೈಸೂರವರಾಗಿದ್ದೋ, ನೀವು ಮಂಗಳೂರಲ್ಲೋ ಅಥವಾ ಬೆಂಗಳೂರಲ್ಲೋ ಎಲ್ಲ ಒಂದು ಕಡೆ ಗಾಡಿ ತೊಗೊಂಡ್ರು ನಿಮಗೊಂದು ಆಸೆ ಇರುತ್ತಲ್ಲ, ನಮ್ಮ ನೇಟಿವ್ದು ಒಂದು ರಿಜಿಸ್ಟ್ರೇಷನ್ ನಂಬರ್ ನನ್ನ ಗಾಡಿನಲ್ಲಿ ಇರಬೇಕು ಅಂತ. ಅದಕ್ಕೆ ಫಸ್ಟ್ ಪ್ರೊಸೀಜರ್ ಏನು ಅಂತಂದರೆ, ನೀವು ಗಾಡಿ ತೊಗೊಳ್ಳೋಂಥ ಶೋರೂಮಲ್ಲಿ ಫಸ್ಟ್ ನೀವು ಒಂದು ವಿಷಯ ಹೇಳಬೇಕಾಗಿರೋದು, ಅವರನ್ನು ನಿಮ್ಮನ್ನು ಕೇಳ್ತಾರೆ ಫಸ್ಟೇ. ಸೊ ನಿಮಗೆ TR ಏನಾದರೂ ಮಾಡಿಸ್ಬೇಕಾ ಅಂತ ಕೇಳ್ತಾರೆ. TR ಅಂತಂದರೆ ಟೆಂಪ್ರವರಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡು ಅವರು ನಮಗೆ ನೇಟಿವ್ ಡಿಸ್ಟ್ರಿಕ್ಟ್ದು ನಂಬರ್ ಏನಿರುತ್ತೋ ಅದನ್ನೇ ಕೊಡೋಂಥ ಪ್ರಯತ್ನ ಮಾಡ್ತಾರೆ. ನೀವು ಗಾಡಿ ತೊಗೊಳ್ಬೇಕಾದ್ರೆ ಹೇಳಬೇಕು, ಸರ್ ನೋಡಿ ನಾನು ಈ ಥರ ಈ ಡಿಸ್ಟ್ರಿಕ್ಟಿಗೆ ಸೇರಿದವನು, ನಾನು ಅನಿವಾರ್ಯವಾಗಿ ಗಾಡಿನ ಇಲ್ಲಿ ತೊಗೊತಾ ಇದ್ದೀನಿ, ಬಟ್ ನನಗೆ ನನ್ನ ಡಿಸ್ಟ್ರಿಕ್ಟ್ದೇ ಒಂದು ರಿಜಿಸ್ಟ್ರೇಷನ್ ನಂಬರು ನನಗೆ ನಂಬರ್ ಪ್ಲೇಟಲ್ಲಿ ಬರಬೇಕು ಅಂತ ನೀವು ಒಂದು ಸಲ ಕೇಳಬೇಕು. ಆವಾಗ ಒಂದು ಮಿನಿಮಲ್ ಚಾರ್ಜಸ್ ಅಂಥೇಳಿ ಅದಕ್ಕೆ ಮಾಡ್ತಾರೆ, ಅಂದರೆ TR ಪ್ರೋಸೆಸ್ ಅಂತೇಳಿ ಒಂದಷ್ಟು ಅವರು ಅದನ್ನು ನಾವು ಗಾಡಿ ತೊಗೊಬೇಕಾದ್ರೇ ಅಮೌಂಟ್ ಅದರಲ್ಲಿ ಡಿಡಕ್ಟ್ ಮಾಡ್ಕೋತಾರೆ. ನನ್ನ ಸ್ಟೋರಿನ ಹೇಳ್ತೀನಿ ಕೇಳಿ. ನಾನು ಮಂಗಳೂರಿಗೆ ಹೋದೆ, ಇದೇ ರೀತಿ ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ ಅವ್ರಿಗೆ ಹೇಳಿದೆ ನನ್ನ ಗಾಡಿ ನನಗೆ KA10 ನನಗೆ ರಿಜಿಸ್ಟ್ರೇಷನ್ ಬೇಕು ಅಂತ ಹೇಳಿದೆ. ಆಯಿತು ಸರ್ ಅಂಥೇಳಿ ಅವರು ಅದಕ್ಕೆ ಪ್ರೊಸೀಜರ್ನ ಮಾಡಿದ್ರು. ಗಾಡಿನ ತೊಗೊಳ್ಬೇಕಾದ್ರೇ ನನಗೆ ವಿತ್ ಡಾಕ್ಯುಮೆಂಟ್ಸು, ಸೊ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅಂತ ಈಗ ಒಂದು ಸ್ಲೈಡ್ ಹಾಕ್ತೀನಿ, ಅದರಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದಿಷ್ಟು ನನಗೆ ಮಂಗಳೂರಲ್ಲಿ ಗಾಡಿ ತಗೊಂಡಲ್ಲ, ಆವಾಗ್ಲೇ ನನಗೆ ಕೊಟ್ಟಂಥ ಫಾರ್ಮ್ಗಳು. ಟೆಂಪ್ರವರಿ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಇದೆ, ಇಲ್ಲಿ ನೋಡ್ಬೋದು ನೀವು, ಅಸಿಸ್ಟೆಂಟ್ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಮಂಗಳೂರು ದಕ್ಷಿಣ ಕನ್ನಡ ಅಂತಿದೆ. ಇದ್ರದ್ದು ಒಂದು ಗಾಡಿ ತಗೊಂಡಿದ್ದು ಯಾವತ್ತು ಅಂತಂದರೆ 23ಗೆ. ನಿಮಗೆ ಒಂದು ಡೌಟ್ ಇರುತ್ತೆ, ಟೆಂಪ್ರವರಿ ರಿಜಿಸ್ಟ್ರೇಷನ್ ಅಂದರೆ ಏನು? ಗಾಡಿ ತಗೊಂಡು ವಸ್ತ್ರದಲ್ಲಿ ನಾವು ಹೊರಗಡೆ ಓಡಾಡ್ಬೋದಾ ಅಂತ. ನೋಡಿ, ಇಲ್ಲೊಂದು ರೂಲ್ಸ್ ಇದೆ, ನಮಗೆ ಗಾಡಿ ತಗೊಂಡಾಗ ನಾವು ತಿಂಗಳಲ್ಲಿ ಫುಲ್ಲು ಓಡಿಸ್ತಾ ಇರ್ತೀವಿ ಅಂತಂದರೆ, ನಾವು ಗಾಡಿ ತಗೊಂಡು ವಸ್ತ್ರದಲ್ಲಿ ನಂಬರ್ ಪ್ಲೇಟ್ ಎಲ್ಲ ಓಡಿಸ್ತಾ ಇರ್ತೀವಿ, ಪೊಲೀಸರು ಅದ್ರ ಇಟ್ಕೊಂತಾರ ಅಂತ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ. ಬಟ್ ಆದರೆ ಅದಕ್ಕೆ ಯಾವುದೇ ರೀತಿ ಎದುರುಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ನೋಡಿ, ಇಲ್ಲೊಂದು ಲೈನ್ ಇದೆ, ಅಂಡರ್ ದ ಪ್ರೊವಿಷನ್ ಆಫ್ ಸೆಕ್ಷನ್ 43 1988 ಪ್ರಕಾರ ನಾವು ಈ ಗಾಡಿನ ರಿಜಿಸ್ಟರ್ ಮಾಡ್ಕೊಂಡಿರೋದು 23ನೇ ತಾರೀಕು. ಈ ಟೆಂಪ್ರವರಿ ರಿಜಿಸ್ಟ್ರೇಷನ್ ವ್ಯಾಲಿಡ್ ಇರೋದು 23ರಿಂದ 22 ಡಿಸೆಂಬರ್ ವರೆಗೆ, ಅಂದ್ರೆ ಗಾಡಿ ತಗೊಂಡೋಸ್ರಲ್ಲಿ ನಮಗೆ 1 ತಿಂಗಳು ಇದರ ವ್ಯಾಲಿಡಿಟಿ ಇರುತ್ತೆ. ಆದ್ರೆ ಈ ಫಾರ್ಮ್ದು ಒಂದು ಅಟ್ಲೀಸ್ಟ್ ಒಂದು ಜೆರಾಕ್ಸ್ ಕಾಪಿನಾದರೂ ನಾವು ಇಟ್ಕೊಂಡಿರ್ಬೇಕು, ಇನ್ ಕೇಸ್ ನಮ್ಮನ್ನೆಲ್ಲಾದರೂ ಪೊಲೀಸ್ ತಡೆದು ನಂಬರ್ ಪ್ಲೇಟ್ ಇಲ್ಲ ಅಂತಂದ್ರೆ, ಸರಿ, ಈ ತರ ಹೊಸ ಗಾಡಿ, ಟೆಂಪ್ರವರಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ, ಆದಷ್ಟು ಬೇಗ ನಾನು ಈ ಡೇಟ್ ಒಳಗಡೆ ನಾನು ಫುಲ್ ಪರ್ಮನೆಂಟ್ ರಿಜಿಸ್ಟರ್ ಮಾಡ್ಕೊಂತೀನಿ ಅಂತ ಹೇಳಬೇಕು. ಅದಾದ್ಮೇಲೆ ಅವರೇನಾದರೂ ನಿಮಗೆ ಕಿರಿಕಿರಿ ಕೊಟ್ಟರೆ ಈ ಒಂದು ವಿಷಯನ ನೀವು ಹೇಳಬೇಕು. ಸೆಕ್ಷನ್ 43 ಆಫ್ ಮೋಟಾರ್ ವೆಹಿಕಲ್ ಆಕ್ಟ್ 1988 ಪ್ರಕಾರ ನಮಗೆ 1 ತಿಂಗಳು ಪರ್ಮನೆಂಟ್ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಸರ್, ನಾವು ಅಲ್ಲಿವರೆಗೂ ಗಾಡಿ ಓಡಿಸ್ಬೋದು, ನೀವು ನಮ್ಮನ್ನು ತೊಂದರೆ ಮಾಡಬೇಡಿ ಸರ್ ಅಂತ ಹೇಳ್ಬೋದು. ಸೊ ಇದು ಟೆಂಪ್ರವರಿ ರಿಜಿಸ್ಟ್ರೇಷನ್ದು. ಬಟ್ ಇದ್ರದ್ದೆಲ್ಲ 100 ರೂಪಾಯಿ 200 ರೂಪಾಯಿ ಇದೆ, ಬಟ್ ಎಲ್ಲಿ 100 200 ಕೊಟ್ಟಿರ್ತೀವಿ. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನಿಮಗೆ ಗೊತ್ತು, ನಾವು ಜಾಸ್ತಿನೇ ಕೊಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ಫಾರ್ಮ್ ನಂಬರ್ 21. ಇದರಲ್ಲೂ ಏನಿಲ್ಲ, ಗಾಡಿ ಡೀಟೇಲ್ಸು, ಗಾಡಿ ಯಾವ್ಯಾವ ಕಾಡಲರು, ಯಾವ್ಯಾವ ಮಾಡಲ್ಲು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಹೇಳಿ ಇದೊಂದಿರುತ್ತೆ. ಇದಕ್ಕೆ ಸರ್ಟಿಫೈ ಮಾಡಿರುತ್ತೆ RTO ದವರು. ನೆಕ್ಸ್ಟ್ ತಗೊಂತು ಅಂತಂದರೆ ನಮಗೆ ಚಾಮರಾಜನಗರ. ಯಾಕೆ ಅಂತಂದರೆ, ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇರೋದು ಚಾಮರಾಜನಗರಕ್ಕೆ, ಅಂದರೆ ನನ್ನ ಗಾಡಿ ನನಗೆ ಬೇಕಾಗಿರೋದು KA10 ಆಗಿರೋದ್ರಿಂದ, ನೋಡಿ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಚಾಮರಾಜನಗರ RTO, ಇಲ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ. ನ್ಯೂ ರಿಜಿಸ್ಟ್ರೇಷನ್ ಗಾಡಿಗೆ 300 ರೂಪಾಯಿ ಇದೆ,
ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ 200 ರೂಪಾಯಿ ಇದೆ, ಮತ್ತು ಐಕ್ಯಾಟ್ ಫೀಸ್ ಅಂತ ಹೇಳಿ ಯಾವುದೋ ಒಂದು ಇದೆ, ಮತ್ತು ಮೋಟರ್ ವೆಹಿಕಲ್ ಲೈಫ್ ಟೈಮ್ ಟ್ಯಾಕ್ಸು 25,000 ಇದೆ, ಆಮೇಲೆ ಯಾವುದೋ ಸೆಸ್ಸು ಅಂತ ಹೇಳ್ಬಿಟ್ಟು 500 ರೂಪಾಯಿ ಇದೆ, ಎಲ್ಲ ಸೇರಿ 26,725 ರೂಪಾಯಿ ಆಗುತ್ತೆ. ಮತ್ತು ಗಾಡಿಗೆ 128,750 ರೂಪಾಯಿ ಇದೆ. ಮತ್ತು ಫಾರ್ಮ್ ನಂಬರ್ 20, ಇದರಲ್ಲಿ ನಮ್ಮ ಒಂದು ಡೀಟೇಲ್ಸ್ ಇರುತ್ತೆ, ಮತ್ತು ನಾವು ಹೆಂಗ್ ಗಾಡಿ ತೊಗೊತಾ ಇದ್ದೀವಿ, ಯಾವ ಮೂಡಲ್ಲಿ ತೊಗೊತಾ ಇದ್ದೀವಿ. ನೆಕ್ಸ್ಟು ಇದೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ ಅವರು, ನಾನು ಗಾಡಿನ ತಗೊಂಡೋಗ್ತೀನಲ್ಲ ಅವಾಗ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇಲ್ಲಿ RTO ದವರು ಸೈನ್ ಹಾಕ್ತಾರೆ. ಅದಾದಮೇಲೆ ನೋಡಿ, ವೆಸ್ಟ್ ಕೋಸ್ಟ್ ಅವರು ನನಗೆ ಟ್ಯಾಕ್ಸ್ ಇನ್ವಾಯ್ಸ್ ಕೊಟ್ಟಿರೋದು, ಗಾಡಿಗೆ 128,750 ರೂಪಾಯಿ, ಆನ್ ರೋಡೆಲ್ಲ ಸೇರಿ 70 ಚಿಲ್ಲರೆ ಬೀಳ್ತು ಅಂತನ್ಕೊಳ್ಳಿ. ಮತ್ತು ನೋಡಿ, ಇದಕ್ಕೆ ಎಷ್ಟು ಟೋಟಲ್ಲು ನಮಗೆ 2 ತಿಂಗಳು ಅನಿಸುತ್ತೆ ವ್ಯಾಲಿಡ್ ಇರುತ್ತೆ. ಅಂತಂದರೆ ಎಮಿಷನ್ ಟೆಸ್ಟ್ ನಾವು ಇಟ್ಕೊಬೇಕಲ್ಲ, ಆ ಎಮಿಷನ್ ಟೆಸ್ಟ್ದು ಇದು. ಎಮಿಷನ್ ಟೆಸ್ಟ್ಗೆ ಅಂದರೆ ನಾವು ಎಮಿಷನ್ ಟೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಅವರೇ ನಮಗೆ ಕೊಟ್ಟಿರ್ತಾರೆ, ಓಕೆನಾ, ಹೀರೋ ಕಂಪ್ನಿಯಿಂದನೇ. ಫಾರ್ಮ್ ನಂಬರ್ 22, ಗಾಡಿಗೆ ಇನ್ಸೂರೆನ್ಸ್ ಮಾಡಿಸಿರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ, 1 ವರ್ಷ ಮಾತ್ರ ಬಂಪರ್ ಟು ಬಂಪರ್ ಫಸ್ಟ್ ಪಾರ್ಟಿ ಇರುತ್ತೆ, ಅದಾದಮೇಲೆ ಥರ್ಡ್ ಪಾರ್ಟಿ ಇನ್ನು 4 ವರ್ಷ ಹಂಗೆ ರನ್ನಿಂಗ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಶನ್ನು ನನ್ನ ಡಾಕ್ಯುಮೆಂಟ್ಸ್ ಬಗ್ಗೆ. ಇದಿಷ್ಟು ಡಾಕ್ಯುಮೆಂಟ್ಸ್ನ ಅವರು ನನಗೆ ಗಾಡಿ ತಗೋಬೇಕಾದ್ರೆ ಕೊಟ್ಟರು. ಇನ್ ಕೇಸ್ ಕೊಡೋಕ್ಕಾಗಲಿಲ್ಲ ಅಂದರೂ ಸಹಿತ ನಾವು ಗಾಡಿ ಒಂದ್ಸಲ ನಾವು ಇನ್ಸೂರೆನ್ಸ್ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಒಂದು 2 ದಿನದಲ್ಲಿ ಕೊರಿಯರ್ ಕೂಡ ಮಾಡ್ಬೋದು. ನನಗೆ ವೆಸ್ಟ್ ಕೋಸ್ಟ್ ಶೋರೂಮ್ ಅವರು ಪಾರ್ಸಲ್ ಮಾಡಿದ್ರು ಡಾಕ್ಯುಮೆಂಟ್ಸ್ಗಳನ್ನ, ಅದನ್ನು ನಾನು ಇಲ್ಲಿ ರಿಸೀವ್ ಮಾಡಿಕೊಂಡೆ. ಅದಾದ ನಂತರ ನಾವು ಡೈರೆಕ್ಟಾಗಿ RTOಗೆ ಹೋಗ್ಬೋದು, ಅಥವಾ ಯಾರೋ ಒಬ್ರು ಬ್ರೋಕರ್ ಇರ್ತಾರಲ್ಲ ಅವ್ರಿಗೆ ಸಹಿತ ಕೊಡ್ಬೋದು. ನಿಮಗೆ ಗೊತ್ತು RTOದಲ್ಲಿ ವಿತೌಟ್ ಬ್ರೋಕರ್ ಎಷ್ಟು ಕಷ್ಟ ಅಂತ. ನಾನು ಸಹಿತ ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಓಡಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿ ಒಬ್ರು ಬ್ರೋಕರ್ಗೆ ವಹಿಸಿದೆ. ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ, ನನ್ನ ಗಾಡಿದು ಚಾಸಿಸ್ ನಂಬರ್ ಏನಿದೆಯೋ ಅದನ್ನ ಸ್ಕ್ರಾಚ್ ಮಾಡ್ಕೊತಾರೆ, ಅವ್ರು ನನಗೆ 500 ರೂಪಾಯಿ ಚಾರ್ಜ್ ಮಾಡಿದ್ರು. ನನ್ನ ಹತ್ರ ಗಾಡಿದು ಡೀಟೇಲ್ಸು ಮತ್ತು ಡಾಕ್ಯುಮೆಂಟ್ಸು ಎಲ್ಲನೂ ಸಹಿತ ಅವರೇ ಇಸ್ಕೊಂಡ್ರು. ಒಂದಿನ RTO ಗೆ ಕರೆದ್ರು, ಆವಾಗ ಹೋದೆ, ಗಾಡಿನ RTO ಆಫೀಸರ್ ಬಂದರು, ಒಂದ್ಸಲ ಚೆಕ್ ಮಾಡಿ ನೋಡಿದ್ರು. ಅದಾದ್ಮೇಲೆ ಇದ್ರ ಕತೆ ಮುಗೀತು, ನಾನು ಸೀದಾ ನನ್ನ ಮನೆಗೆ ಬಂದೆ. ಇದಾಗಿದ್ದು ಕರೆಕ್ಟಾಗಿ 1 ವಾರ ಅಷ್ಟೊತ್ತಿಗೆ ನನಗೆ ಒಂದು ಕೊರಿಯರ್ ಬರುತ್ತೆ. ನಿಮಗೆ ಗಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ ತಕ್ಷಣವೇ ವಾಹನ ಅನ್ನೋ ಒಂದು ಅಪ್ಲಿಕೇಶನ್ ಇದೆ, ಅಂದರೆ ಅದು ಗೌರ್ಮೆಂಟ್ ವೆಬ್ಸೈಟು, ಅಲ್ಲಿಂದ ನಿಮಗೆ ಥ್ರೂ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಮೆಸೇಜ್ ಬಂದ್ಬಿಡುತ್ತೆ, ನಿಮ್ಮ ಗಾಡಿ ಯಾವ ನಂಬರಲ್ಲಿ ಸೆಲೆಕ್ಟ್ ಆಗಿದೆ, ಅಂತಂದರೆ ಎಂಥ ನಂಬರ್ ನಿಮ್ಮ ಗಾಡಿಗೆ ಬಂದಿದೆ ಅಂಥೇಳಿ ಅದನ್ನು ಫಸ್ಟೇ ಕೊಟ್ಬಿಡ್ತಾರೆ. ಅದಾಗಿದ್ದು 1 ವಾರ ಅಥವಾ 1-3 ದಿನವೂ ಟೈಮ್ ತೊಗೊಳುತ್ತೆ, ಒಬ್ಬೊಬ್ರಿಗೆ 1 ವಾರ ಆಗುತ್ತೆ, ನನಗೆ ಬರಲಿಕ್ಕೆ 1 ವಾರ ಆಯಿತು. 1 ವಾರಕ್ಕೆ ಗಾಡಿಯ ನಂಬರ್ ಪ್ಲೇಟ್ ನಾವು ಗಾಡಿ ಎಲ್ಲಿ ತಗೊಂಡ್ವೋ ಆ ಶೋರೂಮ್ಗೆ ಹೋಗುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ಅವರು ನನಗೆ ಇದನ್ನು ಚಾಮರಾಜನಗರಕ್ಕೆ ಕೊರಿಯರ್ ಮಾಡ್ತಾರೆ. ಸೊ ಇವಾಗ ಇದ್ರದ್ದು ಕೂಡ ಅನ್ಬಾಕ್ಸ್ ಮಾಡಿಬಿಡೋಣ. ನಾನಿನ್ನೂ ನೋಡಿ, ನನ್ನ ನಂಬರ್ ಪ್ಲೇಟ್ನ ಇನ್ನೂ ಓಪನ್ ಸಹಿತ ಮಾಡಿಲ್ಲ, ಹಂಗೆ ಇದೆ. ಸೊ ಈಗ ನಿಮ್ಮ ಮುಂದೆ ಓಪನ್ ಮಾಡಿ ಅದಾದಮೇಲೆ ಗಾಡಿಗೆ ನಂಬರ್ನ ಫಿಟ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ವೆಯ್ಟ್ ಮಾಡಿದ್ದೆ. ಸೊ ಓಪನ್ ಮಾಡೋಣ. ನಾನು ಅವ್ರಿಗೆ ಹೇಳಿದ್ದೆ, ಸರ್ ನೀವು ಕೊರಿಯರ್ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಪ್ಯಾಕೇಜ್ ಮಾಡಿ ಕಳಿಸಿ, ಯಾಕೆ ಅಂತಂದರೆ ನಂಬರ್ ಪ್ಲೇಟ್ ಏನಾದರೂ ಹಿಂಸೆ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ ಅಂತ. ಸರಿ ಸರ್ ಆಯಿತು, ನಾವು ಚೆನ್ನಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದ್ದಾರೆ. ಇತ್ತೀಚೆಗೆ ಬರ್ತಾ ಇರೋ ಎಲ್ಲ ನಂಬರ್ಸ್ಗಳು ಕೂಡ HSRP ನಂಬರ್ ಪ್ಲೇಟ್ಸ್ಗಳಾಗಿರುತ್ತೆ. ಏನಪ್ಪ ಇದು HSRP ಅಂತಂದರೆ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಟ್ ನಂಬರ್ ಪ್ಲೇಟ್ಸ್ ಅಂತ. ಇದ್ರದ್ದು ಕಾರ್ಯ ಏನು ಅಂತಂದರೆ, ನಿಮಗೆ ಒಂದು RTOದಲ್ಲಿ ಅಂತಂದರೆ ಒಂದು ರೂಲ್ಸ್ ಇರುತ್ತೆ. ಏನು ಅಂತಂದರೆ, ಎಲ್ಲ ಗಾಡಿದು ಅಂದರೆ ಒಂದೊಂದು ಸ್ಪೆಸಿಫೈ ಗಾಡಿಗಳಿಗೆ, ಬೈಕ್ಗಳಿಗೆ, ಕಾರ್ಗಳಿಗೆ, ಲಾರಿಗಳಿಗೆ, ಬಸ್ಗಳಿಗೆ ಅಂತೇಳಿ ಇಷ್ಟೇ ಫಾಂಟ್ ಇರಬೇಕು, ಇಷ್ಟೇ ಸೈಜ್ ಇರಬೇಕು ನಂಬರ್, ಯೂನಿಫಾರ್ಮ್ ಆಗಿರಬೇಕು ಅಂತ ಟ್ರಾಫಿಕ್ ರೂಲ್ಸ್ ಹೇಳುತ್ತೆ. ಇದು ಏನಕ್ಕೆ ಅಂತಂದರೆ, ಮೊದಲೆಲ್ಲ ವಿಚಿತ್ರವಾಗಿ ಫಾಂಟ್ಸ್ ಎಲ್ಲ ಸ್ಟೈಲಿಶಾಗಿ ಹಾಕೊಳ್ಳೋದು ಇವೆಲ್ಲ ಮಾಡ್ತಾಯಿದ್ರು. ಇದು ಎಲ್ಲ ಒಂದು ಕಡೆ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೊರಟೋಗುತ್ತೆ, ಒಂದು ಸ್ಟ್ಯಾಂಡರ್ಡ್ ನಂಬರ್ ಪ್ಲೇಟ್ ಇತ್ತು ಅಂತಂದರೆ ನಮಗೆ ಕಣ್ಣಿಗೆ ವಿಸಿಬಲ್ ಆಗುತ್ತೆ, ಅದು ನಮಗೆ ಗೊತ್ತಾಗುತ್ತೆ. ಆದರೆ ಈ ಸ್ಟ್ಯಾಂಡರ್ಡ್ ಇಲ್ಲ ಅಂತಂದಾಗ, ಹಿಂಗೆ ಡಿಫ್ರೆಂಟ್ ಪಾಯಿಂಟ್ಸ್ ಎಲ್ಲ ಹಾಕೊಂಡಿದ್ದಾಗ ಆ ಗಾಡಿಗಳನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಆ HSRP ಹೈ ಸೆಕ್ಯೂರಿಟಿ ರಿಜಿಸ್ಟರ್ಡ್ ಪ್ಲೇಟ್ಸ್ ನನ್ನ ಗಾಡಿಗೆ ಬಂದಿದೆ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಈಗ ನನ್ನ ಗಾಡಿಯ ನಂಬರನ್ನು ತೋರಿಸೋಂಥ ಸಮಯ. ನೋಡ್ತಾ ಇದ್ದೀರಾ, KA10ED5194, ಹೈ ಸೆಕ್ಯೂರಿಟಿ ರಿಜಿಸ್ಟರ್ಡ್ ಪ್ಲೇಟ್ಸ್ ಅಂತ ಹೇಳಿದೆ ನೋಡಿ. ಇದೊಂಥರ ಸ್ಟ್ಯಾಂಡರ್ಡ್ ಫಾರ್ಮು ನೋಡಿ. ಈ HSRP ಅಂತಂತಂದರೆ ನೋಡಿ, ಇಲ್ಲಿ ಇಲ್ಲೊಂದು ನಂಬರ್ ಇದೆಯಾ ನೋಡಿ, ಫ್ರಂಟ್ ಪ್ಲೇಟ್ ಇದು AA20368984949 ಅಂತ ಇದೆ ನೋಡಿ. ಇನ್ನೊಂದು ಹಿಂದ್ಗಡೆ ಪ್ಲೇಟ್ಗೆ ಅದಕ್ಕೇ ಬೇರೆ ನಂಬರ್ ಇರುತ್ತೆ ನೋಡಿ, AA20334790. ಈ ಥರ ಡಬಲ್ ಇರುತ್ತೆ, ಮತ್ತು ಹೋಲೋಗ್ರಾಮ್ ಇರುತ್ತೆ. ಈ ಫಾಂಟ್ಗಳು ಒಂದೇ ಆ್ಯಕ್ಯುರೇಟ್ ಆಗಿರುತ್ತೆ. ಅಂತಂದರೆ ಬೇರೆ ಬೇರೆ ಗಾಡಿಗಳಿಗೆ ಬೇರೆ ಬೇರೆ ಥರ ಕೊಡಲ್ಲ. ಸೊ ಇದು ಬೈಕ್ಗಳಿಗೆ ಆದ್ದರಿಂದ ಎಲ್ಲ ಕಡೆಯೂ ಒಂದೇ ರೀತಿ ನಂಬರ್ನ ಕೊಟ್ಟಿರ್ತಾನೆ. ಇದು ಹೈ ಸೆಕ್ಯೂರಿಟಿ ರಿಜಿಸ್ಟರ್ಡ್ ಪ್ಲೇಟ್ಸು. ಇದು HSRP ನಂಬರ್ ಪ್ಲೇಟ್ಸ್ದು.
ಇನ್ನೊಂದು ದೊಡ್ಡ ಗುಣ ಏನು ಅಂತಂದ್ರೆ ಇದು ತುಂಬಾ ರಿಫ್ಲೆಕ್ಟ್ ಆಗುತ್ತೆ. ಅಂತಂದ್ರೆ ಸಿಸಿ ಟಿವಿಗೆ ತುಂಬಾ ಬೇಗ ಕ್ಯಾಪ್ಚರ್ ಆಗುತ್ತೆ, ನಾನೊಂದು ವೆಬ್ಸೈಟ್ ಅಲ್ಲಿ ಓದಿದ ಪ್ರಕಾರ. ಜೊತೆಗೆ ರಿಫ್ಲೆಕ್ಟ್ ಆಗೋದ್ರಿಂದ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನೊಂದು ದೊಡ್ಡ ಯೂಸ್ ಹೇಳ್ತೀನಿ ಕೇಳಿ. ಇದು ಮೊದಲ ಹೆಂಗೆ ಬರ್ತಾ ಇತ್ತು ಅಂತಂದರೆ, ಇಲ್ಲಿ ನಾವು ಒಂದು ಬೋಲ್ಟ್ ಹಾಕೊತಾ ಇದ್ವಿ, ಗಾಡಿಗೆ ಫಿಟ್ ಮಾಡ್ಕೋತಾ ಇದ್ವಿ, ಅದಾದಮೇಲೆ ಅದನ್ನು ಮತ್ತೆ ಹೋಯ್ತು ಅಂತಂದರೆ ಮತ್ತೆ ಕಳೀತಾ ಇದ್ವಿ, ಬೇರೆ ನಂಬರ್ ಪ್ಲೇಟ್ಸ್ನ ಹಾಕೊತಾ ಇದ್ವಿ, ಅಂದರೆ ಹೋಗಿರೋ ಪ್ಲೇಟ್ಸ್ಗಳನ್ನ. ಬಟ್ ಇದು ಹಂಗಲ್ಲ, ಇದು ತುಂಬ ದಿನ ಬಾಳಿಕೆ ಬರುತ್ತೆ, ಹೈ ಕ್ವಾಲಿಟಿ ಆಗಿರುತ್ತೆ. ಇದರ ದೊಡ್ಡ ಮಹತ್ವದ ಕಾರ್ಯ ಏನು ಅಂತಂದರೆ, ಇದು ರಿವೆಟೆಡ್ ಆಗಿರುತ್ತೆ, ಅಂದರೆ ಬೋಲ್ಟೆಡ್ ಅಲ್ಲ. ನೋಡಿ, ಇಲ್ಲಿ ನನಗೊಂದು ಕೊಟ್ಟಿದ್ದಾರೆ ನೋಡಿ, ಇದೇನು ಅಂತಂದರೆ ರಿವಿಟ್ಸು ನೋಡಿ, ಈ ಥರ ಪ್ಲೇಟ್ಸು. ಓಕೆನಾ, ಒಂದ್ಸಲ ಇದನ್ನು ಹಾಕಿ ಫಿಕ್ಸ್ ಮಾಡಿಬಿಟ್ರೆ, ಒಂದ್ಸಲ ಫಿಕ್ಸ್ ಆದರೆ ಇದನ್ನು ಮತ್ತೆ ಕಳಿಯೋಂಗಿಲ್ಲ. ಇದನ್ನು ಯಾಕೆ ರೂಲ್ಸ್ ತಗೊಬಂದ ಅಂತಂದರೆ, ನೀವು ಈ ಚೈನ್ ಸ್ನ್ಯಾಚಿಂಗ್ ಎಲ್ಲ ನೋಡಿರ್ಬೋದು, ತನ್ನೆಲ್ಲ ಮಾಡ್ತಾರಲ್ಲ, ಅವ್ರುಗಳು ಹೆಂಗೆ ಅಂತಂದರೆ ಬೆಳಗ್ಗೆ ಒಂದು ನಂಬರ್ ಹಾಕೊಂಡಿರ್ತಾರೆ, ಮಧ್ಯಾಹ್ನಕ್ಕೆ ಅದನ್ನು ಚೇಂಜ್ ಮಾಡಿಬಿಟ್ಟು ಇನ್ನೊಂದು ನಂಬರ್ ಹಾಕೊತಾರೆ. ಸೊ ಇದನ್ನು ಕಂಟ್ರೋಲ್ ಮಾಡೋ ಉದ್ದೇಶಕ್ಕೋಸ್ಕರ ಈ ಥರ ರಿವೇಟೆಡ್ನ ಸಹಿತ ಕೊಟ್ಟಿದ್ದಾರೆ. ಒಂದ್ಸಲ ನೀವು ಫಿಕ್ಸ್ ಮಾಡ್ತು ಅಂತಂದರೆ ಪದೇ ಪದೇ ಅದನ್ನು ಕಳೀಲಿಕ್ಕೆ ಬರೋದಿಲ್ಲ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಆಲ್ರೆಡಿ ಗಾಡಿ ಎಲ್ಲರೂ ನಾನು ಲಾಂಗ್ ಟ್ರಿಪ್ಗೆ ಹೋಗಬೇಕು ಅಂತಂದರೆ ನಂಬರ್ ಪ್ಲೇಟ್ ಮುಖ್ಯವಾಗಿರುತ್ತೆ. ಸೊ ಹಂಗಾಗಿ ಈಗ ಆದಷ್ಟು ಬೇಗ ನಾವು ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಹಲೋ, ನಮಸ್ಕಾರ. ಹೌದಾ? ವಾವ್, ಸೂಪರ್. ಎಷ್ಟಾಯ್ತು ಲೋನ್ ತಗೋತಿರೋ? ಹಾಂ, ಲೋನಾ? ಒಳ್ಳೆ, ಚೆನ್ನಾಗಿ ಓಡಿಸಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಂ, ಬಂದೆ. ಸಗದಾಯ್ತು. ಡಿಫ್ರೆನ್ಸ್ ಇದೆ, ಫೋರ್ಸ್ ಇದೆ ಗೊತ್ತಾ? ಸಡನ್ ಫೋರ್ಸು ಇದನ್ನಲ್ಲ, ಹಂಗಾಗಿ ಒಂದು ಸ್ವಲ್ಪ ಬಿಟ್ಟರೆ ಹೀಟ್ ಆಗಲ್ಲ, ಹೀಟ್ ಆಗಲ್ಲ ಗಾಡಿ. ಸಖತ್ತಾಗಿದೆ. ನಮಸ್ಕಾರ ಅಣ್ಣ, ನಂಬರ್ ಪ್ಲೇಟ್ ಬಂದೈತೆ, ರಿವೇಟ್ ಹಾಕೊಡಿ. ಓಕೆ, ನೋಡಿ, ಇವಾಗ ಇದೆ ನಾನು ಹೇಳಿದ್ನಲ್ಲ ಹೆಚ್ ಎಸ್ ಆರ್ ಪಿ ಐ ಸೆಕ್ಯೂರಿಟಿ ರಿಜಿಸ್ಟರ್ಡ್ ಪ್ಲೇಟ್ಸ್ ಅಂತ. ಸೊ ಅದನ್ನು ನಾವು ಮಾಮೂಲಿ ಬೋಲ್ಟ್ ಹಾಕೋಕ್ಕಾಗಲ್ಲ, ಅಂದರೆ ಹಳೆಯದೆಲ್ಲ ನೋಡಿ, ಹಳೆ ಬೈಕ್ಗಳಲ್ಲೆಲ್ಲ ನೋಡಿ ಈ ಥರ ಬೋಲ್ಟ್ ಇದೆಯಲ್ಲ, ಈ ಥರ ಬೋಲ್ಟ್ ಹಾಕೋಂಗಿಲ್ಲ. ಯಾಕೆ ಅಂತಂದರೆ ಆರ್ ಟಿ ಓಗೆ ನಾವು ಇದನ್ನು ರಿವೇಟ್ ಮಾಡಿ ಹಾಕಿದ ಮೇಲೆ ಫೋಟೋ ಹೊಡೆದು ಕಳಿಸಿದ್ರೇ ನಮಗೆ ಆರ್ ಸಿ ಕಾರ್ಡ್ ಬರೋದು. ಸೊ ಈಗ ಅದನ್ನು ಮಾಡ್ತಾರೆ ನೋಡ್ಕೊಳ್ಳಿ. ನೋಡಿ, ಇದೇ ಅದು ರಿವೀಟು, ಈ ರಿವೀಟ್ನ ಆ ಹೋಲ್ ಒಳಗಡೆಗೆ ಹಾಕ್ತಾರೆ. ಇವಾಗ ನಾವು ಹುಡುಗರೇ ಹಾಗೆ ಗಾಡಿ ಅಂದರೆ ಪ್ರಾಣನೇ ಕೊಟ್ಬಿಡ್ತೀವಿ. 100 cc-200 cc ನಮ್ಮದು ಅಂತ ಒಂದು ಗಾಡಿ ತಗೊಂಡ್ಮೇಲೆ ಅದಕ್ಕೆ ಅಂತ ಒಂದು ಐಡೆಂಟಿಫಿಕೇಷನ್ ನಂಬರ್ ಹಾಕ್ಸೋದು, ಅದಕ್ಕೆ ಬೇಕಾದ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ನೆಲ್ಲ ಹಾಕ್ಸೋದ್ರಲ್ಲಿ ನಮಗೆ ಸಿಗೋ ಖುಷಿ ಕೋಟಿ ಕೊಟ್ಟರು ಕೂಡ ಸಿಗಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ಒಂದು ಗಾಡಿನ ನಾವು ಯಾವುದೋ ಒಂದು ಡಿಸ್ಟಿಕ್ಕಲ್ಲಿ ತೊಗೊಂಡ್ರು, ಅದನ್ನು ಹೇಗೆ ನಮ್ಮ ನೇಟಿವ್ ಡಿಸ್ಟಿಕ್ಕೆ, ನಮ್ಮ ಸ್ವಂತ ಡಿಸ್ಟಿಕ್ನ ಆರ್ ಟಿ ಒ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೋ ಅದಕ್ಕೆ ಕನ್ವರ್ಟ್ ಮಾಡ್ಕೊಬೋದು ಅನ್ನೋ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು, ಬ್ರೋ ನೀವು ಯಾವುದು ಯಾವ್ದು ತಗೋತೀರಾ, ಯಾವ್ದು ತಗೋತೀರಾ, ಮಂಗಳೂರದ್ದು ತಗೋತೀರಾ ಅಂತ. ಇಲ್ಲ ಬ್ರೋ, ಯಾಕೆ ಅಂತಂದರೆ ನನ್ನ ಕನಸೇನು ಅಂತಂದರೆ ನನ್ನ ಮಣ್ಣು, ನನ್ನ ಭೂಮಿ ನನ್ನನ್ನು ಇಷ್ಟೆಲ್ಲ ಬೆಳೆಸಿ, ನನ್ನನ್ನು ಇಷ್ಟೆಲ್ಲ ಜನಕ್ಕೆ ಪ್ರೋತ್ಸಾಹ ಕೊಡೋ ಥರ ಒಂದಷ್ಟು ಪರಿಚಯ ಮಾಡಿಸಿರೋದು ನನ್ನ ಭೂಮಿ, ನನ್ನ ಉಗಮ ಸ್ಥಾನ ಇದು. ಹಂಗಿರ್ಬೇಕಾದ್ರೆ ನನ್ನ ಉಗಮ ಸ್ಥಾನ ನಾನು ಮರೆಯೋಕ್ಕಾಗತ್ತಾ? ಚಾಮರಾಜನಗರ ನನ್ನ ಹೆಮ್ಮೆ. ಯಾರೇ ಆದರೂ ಸರಿ, ನಮ್ಮ ನಮ್ಮ ಜಿಲ್ಲೆ ಮೇಲೆ ನಾವು ಆಸೆ ಇಟ್ಕೋಬೇಕು. ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆನಲ್ಲಿ ನಮ್ಮ ಊರು, ನಮ್ಮ ಊರು, ನಮ್ಮ ಬೀದಿ, ಇದು ನಮ್ಮತನ ಅನ್ನೋದು ಇಡೀ ಕರ್ನಾಟಕ ಫುಲ್ ಬೆಳಿಬೇಕು. ಆವಾಗ ಮಾತ್ರ ನಮ್ಮಲ್ಲಿ ನಮಗೆ ಏಳಿಗೆ ಸಾಧ್ಯ ಅನ್ನೋದು ನನ್ನ ಒಂದು ಪರಿಕಲ್ಪನೆ. ಇಷ್ಟು ಹೇಳ್ತಾ, ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಥರ ಇನ್ಫಾರ್ಮೇಷನ್ಗಳು, ನಿಮ್ಗೆ ಅನ್ಕೊಬೋದು ಏ ಇದೇನು ಗೊತ್ತಿರೋ ವಿಷಯನೇ, ಅದನ್ನು ಏನು ಹೇಳಿ ಕೊರೀತೀಯ ಅಂತ ಹೇಳ್ಬೋದು. ದಯವಿಟ್ಟು ನೀವು ನೋಡಿದರೆ ದಯವಿಟ್ಟು ಸ್ಕಿಪ್ ಮಾಡಿ, ನೋಡದೇ ಇರೋರು ಯಾರು ಇರ್ತಾರೋ, ಅಂದರೆ ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ವೋ ಅವ್ರಿಗಂತೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.